ಭ್ಯೋ ನಮಃ. ಗಜಮುಖನಿ ಮೆರೆವೇಕದಂತನಿ ನಿಜಗುಣಾನ್ವಿತ ಪರಶುಧಾರನೆ ರಜತಗಿರಿಗೊಡೆಯನ ಕುಮಾರನೆ ವಿದ್ಯೆ ವಾರಿಧಿಯೇ ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುತಿಹ ರನವರತ ನಿನ್ನನು ತ್ರಿಜಗವಂದಿತ ಗಣಪ ಮಾಳ್ಪುದುಮತಿಗೆ ಮಂಗಳವ. ಇದು ನಮ್ಮ ಕನ್ನಡದ ಮಹತ್ತರ ಕವಿ ಕುಮಾರವ್ಯಾಸ ತನ್ನ ಕರ್ನಾಟಕ ಭಾರತ ಕಥಾಮಂಜರಿ ಮಹಾಕಾವ್ಯವನ್ನು ರಚಿಸುವಾಗ ಆರಂಭದ ಪೀಠಿಕಾ ಸಂಧಿಯಲ್ಲಿ ಹಲವು ದೇವತೆಗಳನ್ನು ಸ್ತುತಿಸಿದ್ದಾನೆ. ಆ ಸಾಲಿನಲ್ಲಿ ವಿಘ್ನ ವಿನಾಶಕನಾದ ಗಣಪತಿಯನ್ನು ಸ್ತುತಿಸಲು ಈ ಸಾಲುಗಳನ್ನು ರಚನೆ ಮಾಡಿದ್ದಾನೆ ಕುಮಾರವ್ಯಾಸ. ನೋಡಿ ಎಂತಹ ಅದೃಷ್ಟವಂತರು ನಾವು, ಯಾವ ಶತಮಾನದಲ್ಲಿ ಆಗಿ ಹೋದಂತಹ ಕುಮಾರವ್ಯಾಸನ ಸಾಲುಗಳನ್ನು ನಾವು ಈಗ ಕೇಳಿಸ್ಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ನಾಟ್ಯ ದೇಗುಲ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಆಯೋಜಿಸಿರುವ ಇಂದಿನ ನಾಟ್ಯಾಂಜಲಿ ನೃತ್ಯೋತ್ಸವಕ್ಕೆ ಸಂಸ್ಥೆಯ ಸಂಸ್ಥಾಪಕರಾದ ಗುರು ವಿದ್ವಾನ್ ಶ್ರೀ ಎಂ ಸ್ವಾಮಿ ಅವರ ಪರವಾಗಿ ಬಹಳ ಪ್ರೀತಿಯಿಂದ ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಅರ್ಥ ನೃತ್ಯ ಕಲಾಮಂದಿರದ ವಿದುಷಿ ಶ್ರೀಮತಿ ಸ್ಮಿತಾ ಶ್ರೀಪತಿ, ಹಿರಿಯ ಪತ್ರಕರ್ತರಾದ ಶ್ರೀ ಲೇಪಾಕ್ಷಿ ಸಂತೋಷ್ ರಾವ್, ನೃತ್ಯ ಗುರುಗಳಾದಂತಹ ವಿದ್ವಾನ್ ಶ್ರೀ ಕೋಲಾರ್ ರಮೇಶ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಆ ಗಣ್ಯರೆಲ್ಲರಿಗೂ ಕೂಡ ಬಹಳ ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಾನು. ಈ ನೃತ್ಯ ಶಾಲೆಯ ವಾರ್ಷಿಕೋತ್ಸವ ಅಂದರೆ ಎಲ್ಲ ಕಲಾವಿದರು ಭಾಗವಹಿಸುವಂತಹದ್ದು. ಸಹಜವಾಗಿಯೇ ಸಂಖ್ಯೆ ಬಹಳಷ್ಟಿರುತ್ತೆ. ಮಕ್ಕಳೆಲ್ಲ 9 ಗಂಟೆಗೆ ಪ್ರದರ್ಶನ ಅಂದರೆ 6:30-7 ಗಂಟೆಗೆ ರಂಗಮಂದಿರಕ್ಕೆ ಬರ್ತಾರೆ ಸಿದ್ಧವಾಗೋದಿಕ್ಕೆ. ಹಾಗಾಗಿ ಸಿದ್ಧವಾದ ಮೇಲೆ ಅವರಿಗೊಂದಷ್ಟು ಉಪಹಾರ ಕಾಫಿ ವ್ಯವಸ್ಥೆ ಆಗಬೇಕಾಗತ್ತೆ. ಗುರುಗಳು ಮಾಡ್ತಾರೆ, ಆದರೆ ಕೆಲವು ಸಹೃದಯಿಗಳು ಏನು ಮಾಡ್ತಾರೆ ಅಂದರೆ ಇಂತಹ ಸಂದರ್ಭದಲ್ಲಿ ನಮ್ಮದು ಒಂದು ಸೇವೆ ಇರಲಿ ಅನ್ನುವಂತಹ ಉದ್ದೇಶದಿಂದ ತಮ್ಮ ಕೈಲಾದಂತಹ ಸಹಕಾರವನ್ನು ನೃತ್ಯ ಶಾಲೆಗೆ ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ಶ್ರೀ ಮಹೇಶ್ ಎಸ್ ಆರ್ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಮಮತಾ ಇವತ್ತು ನಮ್ಮ ಮಕ್ಕಳಿಗೆಲ್ಲ ಊಟೋಪಚಾರದ ವ್ಯವಸ್ಥೆಯನ್ನು ಅವರೇ ಸ್ವತಃ ಅಪೇಕ್ಷೆ ಪಟ್ಟು ಇಲ್ಲಿ ವ್ಯವಸ್ಥೆ ಮಾಡಿರುವಂತಹದ್ದು. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದು ನಾಟ್ಯ ದೇಗುಲದ ಎಲ್ಲ ಶಾಖೆಗಳಲ್ಲಿ ನೃತ್ಯಾಭ್ಯಾಸ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು ನೃತ್ಯ ಪ್ರದರ್ಶನವನ್ನು ನೀಡ್ತಾರೆ. ಪ್ರದರ್ಶನವನ್ನು ವೀಕ್ಷಣೆ ಮಾಡೋದಕ್ಕೆ ತಾವೆಲ್ಲರೂ ಕುತೂಹಲದಿಂದ ಕಾದಿದ್ದೀರಿ. ನಿಮ್ಮ ಕುತೂಹಲವನ್ನು ಮತ್ತಷ್ಟು ಬೆಳೆಸೋದಕ್ಕೆ ನಾನು ಇಷ್ಟಪಡಲ್ಲ. ಪ್ರದರ್ಶನವನ್ನು ಆರಂಭ ಮಾಡ್ತಾ ಇದ್ದೇವೆ. ಮೊದಲಿಗೆ ಪ್ರಾರ್ಥನಾ ಗೀತೆಯೊಂದಿಗೆ ಆ ಭಗವಂತನಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸುವಂತೆ ನಾನು ನಮ್ಮ ನಾಟ್ಯ ದೇಗುಲದ ನೃತ್ಯ ವಿದ್ಯಾರ್ಥಿನಿ, ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇರುವಂತಹ ಕುಮಾರಿ ಸಮೀಕ್ಷಾ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಗಂ ಗಣಪತೇ ನಮೋ ನಮೋ ಶಂಕರಿ ತನಯ ನಮೋ ನಮೋ ಗಣಪತೇ ನಮೋ ನಮೋ ಶಂಕರಿ ತನಯ ನಮೋ ನಮೋ ಗಂ ಗಣಪತೇ ನಮೋ ನಮೋ. ಓ ಅಂಕುಶಧರ ಮಂಗಳಕರ ಪಂಕಜ ಚರಣ ಅಂಕುಶಧರ ಮಂಗಳಕರ ಪಂಕಜ ಚರಣ ಅಂಕುಶಧರ ಮಂಗಳಕರ ಪಂಕಜ ಚರಣ ಅಂಕುಶಧರ ಮಂಗಳಕರ ಪಂಕಜ ಚರಣ ವಾರಣಗಂ ಗಣಪತೇ ನಮೋ ನಮೋ ಶಂಕರಿ ತನಯ ನಮೋ ನಮೋ ಗಂ ಗಣಪತೇ ನಮೋ ನಮೋ.
ಪಂಕಜಾಸನಾದಿ ವಂದಿತ ಭಕ್ತಾರ್ಥಿ ಹರಣ ಮುದಿತ ಪಂಕಜಾಸನಾದಿ ವಂದಿತ ಭಕ್ತಾರ್ಥಿ ಹರಣ ಮುದಿತ ಕುಂಕುಮಾಭ ಗುಣನಿಧ ಹರಿ ಕೇಶ ಕುಮಾರ ಆ ಕುಂಕುಮಾಭ ಗುಣನಿಧ ಹರಿ ಕೇಶ ಕುಮಾರ ಆ ಕುಂಕುಮಾಭ ಗುಣನಿಧ ಹರಿ ಕೇಶ ಕುಮಾರ ಆ ಕುಂಕುಮಾಭ ಗುಣನಿಧ ಹರಿ ಕೇಶ ಕುಮಾರ ಮಂದಾರ ಗಣಪ ತೇ ನಮೋ ನಮೋ ಶಂಕರಿತನಯ ನಮೋ ನಮೋ ಗಂ ಗಣಪತೇ ನಮೋ ನಮೋ ಓ ಧನ್ಯವಾದಗಳು. ಅಭಿನಂದನೆಗಳು. ಸಮೀಕ್ಷಾ ಸ್ನೇಹಿತರೇ, ಇವತ್ತಿನ ಪ್ರಸ್ತುತಿಯನ್ನು ಸಾದರಪಡಿಸಲು ಗುರು ಶ್ರೀ ಎಂ ಸ್ವಾಮಿ ತಮ್ಮ ವಿದ್ಯಾರ್ಥಿಗಳನ್ನು ತಂಡಗಳನ್ನಾಗಿ ವಿಂಗಡಿಸಿ ಪ್ರತಿ ತಂಡವನ್ನು ಓರ್ವ ಹಿರಿಯ ವಿದ್ಯಾರ್ಥಿ ಮುನ್ನಡೆಸುವಂತೆ ವಿನ್ಯಾಸ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ವಿನ್ಯಾಸಗೊಂಡಿರುವಂತಹ ಇಂದಿನ ತಂಡಗಳು ಇಂತಿವೆ: ವಿದುಷಿ ಗೌತಮಿ ಕುಮಾರಿ ಸಿರಿಷಾ ಮತ್ತು ತಂಡ, ವಿದ್ವಾನ್ ರಾಜೇಶ್ ಮತ್ತು ತಂಡ, ವಿದುಷಿ ಪಲ್ಲವಿ ವಿದುಷಿ ಕೀರ್ತನ ಮತ್ತು ತಂಡ, ಚಿರಂಜೀವಿ ಮಣೀಶ್ ಮತ್ತು ತಂಡ, ವಿದುಷಿ ಪ್ರೇರಣಾ ಕುಮಾರಿ ರಕ್ಷಾ ಮತ್ತು ತಂಡ, ಕುಮಾರಿ ಜಾನವಿ ಕುಮಾರಿ ಅಮೃತ ಮತ್ತು ಅವರ ತಂಡ ಹಾಗೂ ಶಾರದಾ ವಿದ್ಯಾಲಯದ ಮಕ್ಕಳು. ಈ ಮಾಹಿತಿಯೊಂದಿಗೆ ನಮ್ಮ ಪ್ರದರ್ಶನವನ್ನು ಆರಂಭ ಮಾಡ್ತಾ ಇದ್ದೇವೆ. ಪ್ರದರ್ಶನ ಆರಂಭ ಆಗ್ತಾ ಇದೆ. ನಾಟ್ಯ ದೇಗುಲದ ಪುಟಾಣಿ ಮಕ್ಕಳು ಮೂಷಿಕ ವಾಹನ ಮೋದಕ ಹಸ್ತ ಶ್ಲೋಕದ ಮೂಲಕ ವಿಘ್ನ ವಿನಾಶಕ ಗಣಪತಿಯನ್ನು, ಸರಸ್ವತಿ ನಮಸ್ತುಭ್ಯಂ ಶ್ಲೋಕದ ಮೂಲಕ ಜ್ಞಾನದಾಯಿನಿ ಸರಸ್ವತಿಯನ್ನು, ನಮಸ್ತೆಸ್ತು ಮಹಾಮಾಯೆ ಶ್ಲೋಕದ ಮೂಲಕ ಐಶ್ವರ್ಯಾದಿ ದೇವತೆ ಮಹಾಲಕ್ಷ್ಮಿಯನ್ನು ಹಾಗೂ ಆಂಗಿಕಂ ಭುವನಂ ಯಸ್ಯ ಶ್ಲೋಕದ ಮೂಲಕ ನಾಟ್ಯಾಧಿಪತಿ ನಟರಾಜನನ್ನು ಸ್ತುತಿಸುತ್ತಾರೆ. ಈ ಶ್ಲೋಕಗಳೊಂದಿಗೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ತಾವೆಲ್ಲರೂ ಬಹಳ ಅಭಿಮಾನದಿಂದ ನಾಟ್ಯ ದೇಗುಲದ ಪುಟಾಣಿ ಕಲಾವಿದರನ್ನು ಬರಮಾಡಿಕೊಳ್ಳಿ ಈ ಶ್ಲೋಕದ ಅಭಿನಯಕ್ಕಾಗಿ. ವಾಹನ ಮೋದಕ ಶ್ರೇಷ್ಠ ಚಾಮರ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ದೀನ ವಿನಾಯಕ ಪಾದ ನಮಸ್ತೆ ಮೌಖಿಕ ವಾಹನ ಮೋದಕ ಶ್ರೇಷ್ಠ ಚಾಮರ ಕರ್ಣ ವಿಲಂಬಿತ ಸೂತ್ರ ವಾಮನ ಪಾದ ನಮಸ್ತೆ
ಪ್ರಸ್ತುತಿಯ ನಂತರ ನಾಟ್ಯ ದೇಗುಲದಲ್ಲಿ ಈಗಷ್ಟೇ ನೃತ್ಯ ಕಲಿಕೆ ಆರಂಭಿಸಿರುವಂತಹ ಪುಟ್ಟ ಪುಟ್ಟ ಮಕ್ಕಳು ಒಂದು ಮುದ್ದಾದ ಗೀತೆಗೆ ಮುದ್ದಾಗಿಯೇ ಹೆಜ್ಜೆ ಹಾಕ್ತಾರೆ. ಕೃಷ್ಣ ಗೆಜ್ಜೆ ಕಟ್ಟಿ ನರ್ತಿಸುವ ಸುಂದರ ಚಿತ್ರಣವನ್ನು ನೀವು ಈ ಭಾಗದಲ್ಲಿ ನೋಡಬಹುದಾಗಿದೆ. ಸಾಹಿತ್ಯ ಕೂಡ ಹಾಗೆ ಆರಂಭವಾಗುತ್ತೆ. ಗೆಜ್ಜೆಯ ಕಟ್ಟಿ ಓಡಿ ಓಡಿ ಬಾ ಬಾ ಎಂದು ಕೃಷ್ಣನನ್ನು ಕರೆಯುವಂತಹ ಒಂದು ನವಿರಾದಂತಹ ಸಂದರ್ಭ ಇಲ್ಲಿ ಇರುವಂತಹದ್ದು. ಆ ಭಾಗವನ್ನು ತಾವೀಗ ವೀಕ್ಷಣೆ ಮಾಡ್ತಾ ಇದ್ದೀರಿ. ಕೃಷ್ಣ ಆಡಿ ಓಡಿ ಬಾಬಾ, ಗೆಜ್ಜೆಯ ಕಟ್ಟಿ
ಮುಂದಿನ ಪ್ರಸ್ತುತಿಗೆ ಹೋಗೋಕ್ಕೆ ಮೊದಲು ಇವತ್ತು ನಮ್ಮ ಇಷ್ಟೂ ಜನ ಕಲಾವಿದರಿಗೆ ಬಹಳ ಒಳ್ಳೆಯ ಮೇಕಪ್ ಮಾಡಿದಂತಹ ಆ ಕಲಾವಿದರನ್ನು ನಾವು ಅಭಿನಂದಿಸಿ ಕಳಿಸ್ಕೊಡ್ತಾ ಇದ್ದೇವೆ. ಯಾಕೆಂದರೆ ಅವರು ಬೇರೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಹಾಗಾಗಿ ಮೇಕಪ್ ಆರ್ಟಿಸ್ಟ್ ಕಲಾಯೋಗಿ ಶ್ರೀ ಸತೀಶ್ ಬಾಬು ಅವರು ದಯಮಾಡಿ ವೇದಿಕೆಗೆ ಬಂದು ನಮ್ಮ ಅಭಿನಂದನೆಗಳನ್ನು ಸ್ವೀಕರಿಸಿ ತೆರಳಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಕಲಾಯೋಗಿ ಶ್ರೀ ಸತೀಶ್ ಬಾಬು ಅವರು ಸ್ವಾಮಿಯವರು ಅವರಿಗೆ ಒಂದು ಅಭಿನಂದನೆಗಳನ್ನ ಸಲ್ಲಿಸಿ ಕಳಿಸ್ಕೊಡ್ತಾ ಇದ್ದಾರೆ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬಂಧುಗಳೇ, ತಮ್ಮೆಲ್ಲರಿಗೂ ಗೊತ್ತಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ, ನಮ್ಮ ಬಹುತೇಕ ಎಲ್ಲ ಶಾಸ್ತ್ರೀಯ ನೃತ್ಯ ಪ್ರಕಾರಗಳು ಒಂದೊಮ್ಮೆ ರಾಜಾಶ್ರಯಗಳಲ್ಲಿ ಬೆಳೆದು ಬಂದಂತಹದ್ದು, ನಂತರ ಆಲಯಗಳ ಆಶ್ರಯದಲ್ಲಿ ಬಂದಂತಹದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಹಾಗೆ ದೇವಾಲಯಗಳಲ್ಲಿ ಬೆಳೆದು ಬಂದಂತಹ ಪದ್ಧತಿಗೆ ಹಲವಾರು ನೃತ್ಯ ಬಂಧಗಳು ಕೊಡುಗೆಯನ್ನು ಕೊಟ್ಟಿರುವಂತಹದ್ದು. ಅದರಲ್ಲಿ ಕೌತ್ವಂಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ಈ ಕೌತ್ವಂಗಳ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಯಾವ ದೇವಸ್ಥಾನದಲ್ಲಿ ಉತ್ಸವ ನಡೆಯುತ್ತೋ ಆ ದೇವಸ್ಥಾನದ ಮೆರವಣಿಗೆಯಲ್ಲಿ ಹೋಗುವಂತಹ ಉತ್ಸವದಲ್ಲಿ ದೇವಾಲಯಕ್ಕೆ ನಿಯೋಜನೆಗೊಂಡಂತಹ ಆಲಯ ನರ್ತಕಿಯರು ಈ ಕೌತ್ವಂಗಳನ್ನು ತಾವೇ ಸ್ವತಃ ಹಾಡಿಕೊಂಡು ಉತ್ಸವವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ರಂತೆ. ಅದು ಇತಿಹಾಸದಲ್ಲಿ ನಮಗೆ ಲಭ್ಯವಿರುವಂತಹ ಒಂದು ಮಾಹಿತಿ. ಆ ಹಿನ್ನೆಲೆಯಲ್ಲಿ ಮುಂದೆ ನಮ್ಮ ಅನ್ನಪೂರ್ಣೇಶ್ವರಿ ನಗರ ಶಾಖೆಯ ಕಲಾವಿದರು ಸುಬ್ರಹ್ಮಣ್ಯ ಸ್ವಾಮಿಯನ್ನು ವರ್ಣಿಸಿರುವಂತಹ ಒಂದು ಕೌತ್ವಂ ಸಾದರಪಡಿಸ್ತಾ ಇದ್ದಾರೆ. ಆ ಭಾಗವನ್ನು ತಾವೀಗ ವೀಕ್ಷಣೆ ಮಾಡ್ತಾ ಇದ್ದೀರಿ. ಸುಬ್ರಹ್ಮಣ್ಯ ಕೌತ್ವಂ. ಶ್ರೀ
తిక్కు తదిగిన తొం తక తిక్కు తదిగిన తొం తక తిక్కు తదిగిన తొం తారకన కొంద వీరాగ్రణి నీనే వేలాయుధవ పీడిత సేనాధిపతియే తారకన కొంద వీరాగ్రణి నీనే వేలాయుధవ పీడిత దేవ సేనాపతి తారకన కొంద వీరాగ్రణి నీనే వేలాయుధవ పీడిత దేవ సేనాపతి తాం తత్తరి ధీం తత్ఘన్న ఓం తచ్చుండు నం తత్తిమి తక్కిట్ తత్తుం తత్తింగి నత్తుం తత్తింగి నత్తుం తత్తింగి నత్తుం నాగరూపదలిరువ నాగేంద్ర దేవ గుహనెనిసిద భక్త వత్సల స్కంద నాగరూపదలిరువ నాగేంద్ర దేవ గుహనెనిసిద భక్త వత్సల స్కంద నాగరూపదలిరువ నాగేంద్ర దేవ గుహనెనిసిద భక్త వత్సల స్కంద తరి తచ్చుం దండ తచ్చుం జొన్ను తచ్చుం దిమ్మి తచ్చుం ತದ್ದಿಂಗಿಣ್ಣತ್ತು ಶಿವನಿಗೇ ಓಂಕಾರ ತತ್ವವನ್ನು ಬೋಧಿಸಿದ ಮಹಾ ಚತುರ ಜ್ಞಾನ ನಿಧಿಯು ನೀನೇ ಶಿವನಿಗೆ ಓಂಕಾರ ತತ್ವವನ್ನು ತಿಳಿಸಿದ ಮಹಾ ಚತುರ ಜ್ಞಾನ ನಿಧಿ ನೀನೇ ದೇವ ಶಿವನಿಗೆ ಓಂಕಾರ ತತ್ವವನ್ನು ತಿಳಿಸಿದ ಮಹಾ ಚತುರ ಜ್ಞಾನ ನಿಧಿ ನೀನೇ ದೇವ ತಕ್ಕ ತರಿಕಿಟ ತಕ ತಕ್ಕ ತಡಕಿಟ ತಕ ತಕ್ಕ ಚುಣುಕಿಟ ತಕ ತಕ್ಕ ತಿಮಿಕಿಟ ತಕ ತಾಂ ತಜ್ಜುಂ ತಕ ತಿಕ್ಕು ತದಿಗಿನ ತೊಂ ತಕ ತಿಕ್ಕು ತದಿಗಿನ ತೊಂ ತಕ ತಿಕ್ಕು ತದಿಗಿನ ತೊಂ ಇಷ್ಟಾರ್ಥಗಳನ್ನೆಲ್ಲ ನೀಡಿ ನೀ ಕಾಯೋ ಮಯೂರವನ್ನೇರಿ ಕುಳಿತ ಸುಬ್ರಹ್ಮಣ್ಯ ಇಷ್ಟಾರ್ಥಗಳನ್ನೆಲ್ಲ ನೀಡಿ ನೀ ಕಾಯೋ ಮುಂದೆ ಪುರಂದರದಾಸರ ಒಂದು ದೇವರ ನಾಮವನ್ನು ನಮ್ಮ ಕಲಾವಿದರು ನರ್ತಿಸ್ತಾ ಇದ್ದಾರೆ. ಈ ಕೃತಿಯಲ್ಲಿ ದಾಸರು ಕೃಷ್ಣನ ಬೇರೆ ಬೇರೆ ಲೀಲೆಗಳನ್ನು ಪ್ರಸ್ತಾಪ ಮಾಡ್ತಾರೆ. ಆ ಲೀಲೆಗಳೆಲ್ಲ ಇವರಿಗೆ ಬೆರಗು ಅನ್ನಿಸಿದೆ. ಹಾಗಾಗಿ ವಿಸ್ಮಯದಿಂದ ಇಂತಹ ಆಟಗಳನ್ನೆಲ್ಲ ಎಲ್ಲಿ ಕಲಿತೆಯಪ್ಪ ಎಂದು ತಮ್ಮ ಪುರಂದರ ವಿಠಲನನ್ನು ಪ್ರಶ್ನಿಸುತ್ತಿದ್ದಾರೆ ಪುರಂದರದಾಸರು. ಆ ಒಂದು ಕೃತಿಯನ್ನು ನಮ್ಮ ಮಕ್ಕಳು ಈಗ ತಮ್ಮ ಮುಂದೆ ಸಾದರಗೊಳಿಸ್ತಾ ಇದ್ದಾರೆ. ಜಗನ್ಮೋಹನನೇ ಕೃಷ್ಣ. ಜಗನ್ಮೋಹನನೆ ಕೃಷ್ಣ ಕೃಷ್ಣ